ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿಗಳು ಒಂದು ಡೌಟ್ ಇದೆ. ಒಂದು ಆಲ್ರೆಡಿ ಯಾರ್ದ್ಯಾರ್ದು ನಿಮ್ಮದು ಬೋನಫಿಡ್ಲೆಸ್ ಪ್ರಾಬ್ಲಮ್ ಇತ್ತು ಅಂತ ಸ್ಕಾಲರ್ಶಿಪ್ ಬಂದಿರಲಿಲ್ಲ, ಅವ್ರದ್ದು ಸಾಲ್ವ್ ಆಗಿದೆ. ನೆಕ್ಸ್ಟ್ ನಿಮ್ಮ ಅಮೌಂಟ್ ಬರ್ತಾ ಹೋಗುತ್ತೆ. ಜಸ್ಟ್ ನೀವು 10 to 15 ಡೇಸ್ ಒಳಗೆ ನಿಮ್ಮ ಅಮೌಂಟ್ ಯಾರಿಗೆ ಬರಬೇಕು ಎಷ್ಟು ಬರಬೇಕು ಅದು ಸ್ಯಾಂಕ್ಷನ್ ಆಗಿ ಬರುತ್ತೆ. ಯಾರ್ಯಾರಿಗೆ ಈ ಥರ ಮಿಸ್ ಮ್ಯಾಚ್ಡ್ ಇಸ್ ರಿಫ್ಲೆಕ್ಟೆಡ್ ಅಂತ ಬರ್ತಾ ಇದೆ, ಅವರು ಡೋಂಟ್ ವೆರಿ, ಟೆನ್ಷನ್ ದಯವಿಟ್ಟು ನಿಮ್ಮ ಅಮೌಂಟ್ ನಿಮಗೆ ಎಷ್ಟು ಬರಬೇಕು ಅಷ್ಟು ನಮಗೆ ಖಂಡಿತ ಬರುತ್ತೆ. ನಿಮ್ಮ ಫೀಸ್ ರಿಮ್ಬರ್ಸ್ಮೆಂಟ್ ಕೂಡ ಸ್ಯಾಂಕ್ಷನ್ ಆಗುತ್ತೆ. ಮೆಂಟ್ರೆನ್ಸ್ ಅಮೌಂಟ್ ಕೂಡ ನೆಕ್ಸ್ಟು ಅದು ಸ್ವಲ್ಪ ಲೇಟ್ ಆಗುತ್ತೆ, ಅದು ಇನ್ನೂ ಯಾರಿಗೂ ಕೂಡ ಮೆಂಟ್ರೆನ್ಸ್ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ. ಓಕೆ, ಇದು ಓಕೆ, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತೀನಿ. ಯಾರಿಗೆ ಇನ್ನೂ ಬಂದಿಲ್ಲ, ಒಂದು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಇದು ನೆಕ್ಸ್ಟ್ 15 ಡೇಸ್ ಒಂದು ಮಂತ್ ಒಳಗೆ ಈ ತಿಂಗಳ ಎಂಡ್ ಒಳಗೆ ನಿಮಗೆ ಅಮೌಂಟ್ ಆಗ್ತಾ ಬರ್ತಾರೆ. ಬೇಗ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮೇನ್ ಬಂದು ಕಾಯ್ತಿರೋದ್ಬಿಟ್ಟು ಇನ್ನೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇಲ್ಲ, ಯಾವ ವಿದ್ಯಾರ್ಥಿಗಳಿಗೆ ಆಗಿ ಈ ಥರ ಇನ್ನೂ ಕೂಡ ಈ ಥರ ಡೀಟೇಲ್ಸ್ ಇನ್ನೂ ಬಂದಿಲ್ಲ, ಇನ್ನೂ ಕೂಡ ಇನ್ನು ವೆರಿಫೈ ಅಪ್ಲಿಕೇಶನ್ ನಾಟ್ ವೆರಿಫೈಡ್ ಬಿ ತಾಲೂಕು ಆಫೀಸರ್ ನೋ ಅಂತ ಇದೆ, ಅದು ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳೇ ನಿಮಗೆ ಸ್ಕಾಲರ್ಶಿಪ್ ಕೂಡ ಬರಲಿಲ್ಲ. ಯಾಕೆಂದರೆ ಅದು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಿಗೆ, ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ವಿದ್ಯಾರ್ಥಿಗಳಿಗೆ ಸರ್ಕಾರ ತಡೆ ಹಿಡಿದಿದೆ. ಅದಕ್ಕೆ ಸದ್ಯಕ್ಕೆ ಅವ್ರಿಗೆ ಸ್ಕಾಲರ್ಶಿಪ್ ಕೊಡಲ್ಲ. ಮತ್ತು ಸರ್ಕಾರ ತಡೆ ಹಿಡಿದಿರೋದನ್ನ ರಿಲೀಸ್ ಮಾಡೋದು ಡೌಟು. ರಿಲೀಸ್ ಅಪ್ಪಿತಪ್ಪಿ ರಿಲೀಸ್ ಮಾಡಿದರೆ ಎಷ್ಟೊತ್ತಿಗೆ ರಿಲೀಸ್ ಮಾಡಬೇಕಿತ್ತು ದಿಸ್ ಟೈಮ್ ಅಂದರೆ ಈ ಟೈಮ್ ಅಷ್ಟೊತ್ತಿಗೆ ರಿಲೀಸ್ ಮಾಡಬೇಕಿತ್ತು. ಅದಕ್ಕೆ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳಿಗೆ ಯಾವುದೇ ರೀತಿ ಸ್ಕಾಲರ್ಶಿಪ್ ಬರೋ ಚಾನ್ಸಸ್ ಇರ್ತೈತಿ, 95% ಕಡಿಮೆ. ಇನ್ನು 5% ಚಾನ್ಸ್ ಇದೆ ಅವರೇನಾದ್ರೂ ಅಪ್ಪಿತಪ್ಪಿ ಮಾಡಿದ್ರು ಮಾಡ್ಬೋದು. ನನ್ನ ಪ್ರಕಾರ 200% ನಮ್ಮ ಎಸ್ಪಿ ಮಾಡೋದಿಲ್ಲ, ಯಾಕಂದರೆ ಸರ್ಕಾರದಲ್ಲಿ ಖಜಾನೆಯಲ್ಲಿ ದುಡ್ಡಿಲ್ಲ, ಸರ್ಕಾರ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳು ಕೂಡ ಅದೇ ಪರಿಸ್ಥಿತಿ ಬಂದೈತೆ. ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳಿಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬರಲ್ಲ ಅಂದರೆ ಅವರು ಹಾಸ್ಟೆಲಿಗೆ ಹೋಗೋಕ್ಕಾಗಲ್ಲ. ಯಾಕೆ ಅಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪಲ್ಲಿ ಹಾಸ್ಟೆಲಿಗೆ ಇಷ್ಟ ಅಂತ ಕಟ್ಟಾಗುತ್ತೆ. ಆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನೇ ಹಾಕೋಕ್ಕಾಗಲ್ಲ ಅಂದರೆ ಅವರು ಹಾಸ್ಟೆಲ್ ಇರೋಕ್ಕೆ ಎಲಿಜಿಬಲ್ ಇಲ್ಲ. ಅವರಿಗೆ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳಿಗೆ ಸಾಕಷ್ಟು ತೊಂದರೆ ಆಗ್ತಾಯಿದೆ. ಒಂದು ಅವರು ಎಸ್ ಎಸ್ ಪಿ ಹಾಕೋಕ್ಕಾಗಲ್ಲ, ನಮ್ಮ ಕಾಲೇಜ್ ಎಷ್ಟು ಫೀಸ್ ಕಟ್ಟಿದೆ ಅದು ರೀಫಂಡ್ ಮಾಡೋಕ್ಕಾಗಲ್ಲ. ಫುಲ್ ಫೀಸ್ ಕೊಟ್ಟು ವಿತೌಟ್ ಸ್ಕಾಲರ್ಶಿಪ್ ಅವರು ಸ್ಟಡಿ ಮಾಡಬೇಕು. ಕಷ್ಟಪಟ್ಟು ಬಂದಿರ್ತಾರೆ ಅವರು, ಮಾಮೂಲಿ ವಿದ್ಯಾರ್ಥಿಗಳ ಥರ. ಅವ್ರು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಆಗಿದೆ ತಪ್ಪು ಅಂತ ಅನಿಸುತ್ತೆ, ಏನು ಮಾಡೋಕ್ಕಾಗಲ್ಲ. ಪರಿಸ್ಥಿತಿ ಹಂಗಿದೆ, ಇಂಥ ನಿರ್ಲಕ್ಷ್ಯ ಸರ್ಕಾರ ಇಂಥ ನಿರ್ಲಕ್ಷ್ಯವನ್ನು ಮಾಡ್ತಾಯಿದೆ. ವಿದ್ಯಾರ್ಥಿಗಳೇ, ಮುಂದೆ ಯಾರು ನೀವು ಯೋಚನೆ ಮಾಡಿ ಏನು ಮಾಡ್ತೀರಾ, ಏನು ಡಿಸೈಡ್ ಮಾಡ್ತೀರಾ, ಹೋರಾಟ ಮಾಡ್ತೀರಾ, ಏನು ಮಾಡ್ತೀರಾ, ಡಿಸೈಡ್ ಮಾಡಿ. ಒಂದು ಮ್ಯಾನೇಜ್ ಸ್ಟೂಡೆಂಟ್ಸ್ಗಳಿಗೆ ಈ ಥರ ಆಗೈತೆ, ಒಂದು ಸ್ಕಾಲರ್ಶಿಪ್ ಬರಲ್ಲ ಮತ್ತು ಹಾಸ್ಟೆಲ್ ಕೂಡ ಸಿಗಲ್ಲ, ಇಷ್ಟೆಲ್ಲ ತೊಂದರೆ ಆಗಿರುತ್ತೆ. ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳು ಕೂಡ ಏನು ಡೋಂಟ್ ವೆರಿ, ಏನು ಮಾಡ್ಕೋಬೇಡಿ, ಏನು ಮಾಡೋಕ್ಕಾಗಲ್ಲ. ಪರಿಸ್ಥಿತಿ ಹೆಂಗಿದೆ, ಅಪ್ಪಿತಪ್ಪಿ ಸರ್ಕಾರ ಏನಾದರೂ ಕೊಟ್ಟರೆ ನಿಮ್ಮ ಅದೃಷ್ಟ ಅಂತ ಸರ್ಕಾರ ಅಪ್ಪಿತಪ್ಪಿಂದು ಹೋಲ್ಡ್ ಮಾಡೋದು, ನಿಮ್ಮ ಸ್ಯಾಂಕ್ಷನ್ ಮಾಡಿದ್ರೆ ನಿಮ್ಮ ಅದೃಷ್ಟ. ಸ್ಯಾಂಕ್ಷನ್ ಮಾಡೋಕ್ಕೆ ಯಾವುದೇ ರೀತಿಗಳು ಪರಿಸ್ಥಿತಿಗಳು ಕಂಡು ಬಂದಿಲ್ಲ ಸದ್ಯಕ್ಕೆ, ಯಾವುದೇ ರೀತಿ ಸ್ಥಿತಿ ಕೂಡ ಕಂಡು ಬಂದಿಲ್ಲ. ಏನಾದರೂ ಆ ಥರ ಕಂಡು ಬಂದರೆ ನಿಮಗೆ ನೆಕ್ಸ್ಟ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಸಿಗೋಣ ಮುಂದಿನ ವೀಡಿಯೋದಲ್ಲಿ.